ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ತಾನು ಗೆದ್ದರೆ ಕೇಂದ್ರದಲ್ಲಿ ಕೃಷಿ ಸಚಿವನಾಗುವುದಾಗಿ ಹೇಳಿದ್ದಾರೆ. ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಂ ಅವರು ಕೃಷಿ ಸಚಿವನಾದರೂ ಆಗಲಿ ವಿತ್ತ ಸಚಿವನಾದರೂ ಆಗಲಿ ಮೊದಲು ಎನ್ಡಿಎ ಈ ಚುನಾವಣೆಯಲ್ಲಿ ಗೆಲ್ಲುವುದೇ ಇಲ್ಲ, ಅವರು ಕನಸು ಕಾಣಲಿ, ಆಸೆ ಯಾರು ಬೇಕಾದರೂ ಪಡಬಹುದೆಂದು ಟಾಂಗ್ ಕೊಟ್ಟಿದ್ದಾರೆ.